ಹಲೋ, ನಮಸ್ತೆ. ನಾನು ಕವಿತಾ. ಇವತ್ತು 6 ತಿಂಗಳ ಮಕ್ಕಳಿಗೆ ಸೇಬು ಮತ್ತು ಅಕ್ಕಿಯ ಸರಿ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಸಾಮಾನ್ಯವಾಗಿ ಎಲ್ಲರೂ ರಾಗಿ ಸರಿ ಒಂದೇ ಕೊಡ್ತಾರೆ, ಆದರೆ ಒಂದೇ ಆಹಾರನ ದಿನಾಗಲೂ ಕೊಡೋದು ಒಳ್ಳೆಯದಲ್ಲ. ಇದನ್ನು ತುಂಬ ಸ್ಟ್ರೆಸ್ ಮಾಡಿ ಹೇಳ್ತಿದ್ದೀನಿ. ದಯವಿಟ್ಟು ನೀವು ಮಕ್ಕಳಿಗೆ ಬೇರೆ ಫುಡ್ ಇಂಟ್ರೊಡ್ಯೂಸ್ ಮಾಡೋದು 6 ತಿಂಗಳಿಂದಾನೆ ಒಳ್ಳೆಯದು. ಆ್ಯಪಲ್ ಮತ್ತು ಅನ್ನ ಎರಡೂ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ ಮಕ್ಕಳಿಗೆ. ಸೊ ಬನ್ನಿ ನೋಡೋಣ ಇದನ್ನು ಹೇಗೆ ಮಾಡೋದು ಅಂತ. ಮೊದಲಿಗೆ ಒಂದು ಪ್ರೆಷರ್ ಪ್ಯಾನ್ಗೆ ನಾನು ತುಪ್ಪ ಹಾಕ್ತಿದ್ದೀನಿ. ಆಮೇಲೆ 2 ದೊಡ್ಡ ಚಮಚದಷ್ಟು ತೊಳೆದಿಟ್ಟಿರೋ ಅಕ್ಕಿ ಹಾಕ್ತಿದ್ದೀನಿ. ಬೇಕಿದ್ರೆ ನೆನೆಸಿಟ್ಟರೆ ಇದು ಇನ್ನೂ ಬೇಗ ಆಗುತ್ತೆ, ಅವಾಗ ನೀವು ಒಂದು ವಿಷಲ್ಗೆ ಇದನ್ನು ತೆಗೆದುಬಿಡ್ಬೋದು. ನಾನು ನೆನೆಸಿಲ್ಲ, ಹಾಗೆ ತೊಳೆದ್ಬಿಟ್ಟು 2 ದೊಡ್ಡ ಚಮಚದಷ್ಟು ಹಾಕ್ತಿದ್ದೀನಿ, 2 ಟೇಬಲ್ ಸ್ಪೂನ್. ಮತ್ತು ತುರಿದಿಟ್ಟಿರೋ ಆ್ಯಪಲ್ ನೀವು ಬೇಕಿದ್ರೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೋಬೋದು, ತೊಂದರೆ ಇಲ್ಲ. 6 ತಿಂಗಳ ಮಗುಗೆ ಆ್ಯಪಲ್ ಸಿಪ್ಪೆ ಇನ್ನೂ ಕೊಡದೇ ಇರೋದು ಒಳ್ಳೆಯದು. ಆಮೇಲೆ 7-8 ತಿಂಗಳು ಆದಮೇಲೆ ಆ್ಯಪಲ್ ಸಿಪ್ಪೆ ಯೂಸ್ ಮಾಡೋಕ್ಕೆ ಶುರು ಮಾಡಿ. ಈಗ ಸಿಪ್ಪೆ ತೆಗೆದು ತುರಿದಿಟ್ಟಿರೋ ಆ್ಯಪಲ್ ಇದು. ಇದನ್ನು ಚೆನ್ನಾಗಿ ತುಪ್ಪದಲ್ಲಿ ಹೀಗೆ ಮಿಕ್ಸ್ ಮಾಡ್ತಾ ಇದ್ದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಮ್ಮ ಸರಿದು. ಸೊ 1 ನಿಮಿಷ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ ನೀರು ಹಾಕಿ. ಇದು ಹೋಮ್ಮೇಡ್ ರೈಸ್ ಸೀರಿಯಲ್, ಅಕ್ಕಿ ಸರಿ ಪುಡಿ ಮಾಡಿಟ್ಕೊಂಡು ಅದರಲ್ಲಿ ಕೂಡ ಇದನ್ನು ಮಾಡ್ಬೋದು. ಅದರ ಲಿಂಕ್ ಕೆಳಗಡೆ ಕೊಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಅದನ್ನು ಹೇಗೆ ಮಾಡೋದು ಅಂತ ನೋಡಿ. ಅವಾಗಾದರೆ ನೀವು ಪುಡಿ ಹಾಕಿ ಅದ್ರ ಜೊತೆಗೆ ಆ್ಯಪಲ್ ತುರಿದಿಟ್ಟಿದ್ದು ಹಾಕಿ ನೀರು ಹಾಕಿ 2 ನಿಮಿಷ ಬೇಯಿಸಿ ಮಗುಗೆ ಕೊಡ್ಬೋದು. ಇದಾದರೆ ಸ್ವಲ್ಪ ಹೊತ್ತು ತೊಗೊಳುತ್ತೆ, ಟೈಮ್ ಇದ್ದಾಗ ಇದನ್ನು ಮಾಡ್ಬೋದು. ಸೊ ಆ್ಯಪಲ್ನಲ್ಲಿ ವಿಟಮಿನ್ಸ್, ಮಿನರಲ್ಸ್, ಆ್ಯಂಟಿಆಕ್ಸಿಡೆಂಟ್ಸ್ ಜಾಸ್ತಿ ಇರುತ್ತೆ. ಮತ್ತು ಅಕ್ಕಿ ಕೂಡ ಲೋ ಅಲರ್ಜನ್ ಫುಡ್, ಇದು ಈಸಿಯಾಗಿ ಮಕ್ಕಳಿಗೆ ಡೈಜೆಸ್ಟ್ ಆಗೋದ್ರಿಂದ ಇವೆರಡೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನೀವು 6 ತಿಂಗಳು ಮೇಲ್ಪಟ್ಟ ಮಕ್ಕಳಿಗೆ ಮೊದಲು ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ ಪ್ಯೂರಿ ಕೊಟ್ಟ ಆದಮೇಲೆ 2ನೇ ವಾರದಿಂದಾನೇ ಇದನ್ನು ಇಂಟ್ರೊಡ್ಯೂಸ್ ಮಾಡ್ಬೋದು. ಸೊ ಚೆನ್ನಾಗಿ ಬೆಂದ ಮೇಲೆ ಈ ಥರ ಇರುತ್ತೆ, 3 ವಿಸಿಲ್ ಕೂಗಿ ತಣ್ಣಗಾದಮೇಲೆ ಚೆನ್ನಾಗಿ ಬೆಂದಿದೆ. ಬಟ್ ಇದು 6 ತಿಂಗಳ ಮಕ್ಕಳು ತಿನ್ನಕ್ಕೆ ಇಷ್ಟಪಡೋದಿಲ್ಲ, ಇನ್ನು ನೀವು ಅವಾಗ ಇಂಟ್ರೊಡ್ಯೂಸ್ ಮಾಡಿಸ್ತಿದ್ದೀರಾ ಅಲ್ವಾ ಅವರಿಗೆ. ಸೊ 7-8 ತಿಂಗಳ ಮಗುಗಾದರೆ ಹೀಗೆ ಕೊಡಿ, ಇಲ್ಲ ಸ್ಪೂನಲ್ಲಿ ಮ್ಯಾಶ್ ಮಾಡಿ ಕೊಡಿ. ಆದರೆ 6 ತಿಂಗಳ ಮಗುಗೆ ಒಂಚೂರು ಬ್ಲೆಂಡರ್ಗೆ ಹಾಕಿ ಇಲ್ಲ ಹ್ಯಾಂಡ್ ಬ್ಲೆಂಡರಲ್ಲಿ ಯೂಸ್ ಮಾಡಿ ಈ ಥರ ಪ್ಯೂರಿ ಮಾಡಿಬಿಟ್ಟು ಸಾಫ್ಟ್ ಪೇಸ್ಟ್ ಥರ ಮಾಡಿ ಕೊಡ್ಬೋದು. ಸೊ ಈ ರೆಸಿಪಿ ನಿಮಗೆ ಇಲ್ಲ ನಿಮ್ಮ ಮಗುಗೆ ಇಷ್ಟ ಆಯಿತು ಅಂದರೆ ಕೆಳಗಡೆ ಕಮೆಂಟ್ ಮಾಡಿ ಹೇಳಿ. ನಮಗೆ ಲೈಕ್ ಮಾಡಿ, ನಿಮ್ಮ ಥರ ಪೇರೆಂಟ್ಸ್ ಜೊತೆ ಶೇರ್ ಮಾಡಿ ಈ ವಿಡಿಯೋನ. ಮತ್ತು ನಮ್ಮ ಚಾನಲಲ್ಲಿ 10 ಹಲವಾರು ರೆಸಿಪೀಸ್ ಇದೆ, ಅದನ್ನು ನೋಡೋದು ಮರಿಬೇಡಿ. ಫ್ಯೂಚರ್ ಅಪ್ಡೇಟ್ಸ್ಗೆ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್, ಅದ್ರ ಪಕ್ಕದಲ್ಲಿರೋ ಬೆಲ್ ಐಕನ್ ಈ ಥರ ಕ್ಲಿಕ್ ಮಾಡಿದ್ರೆ ನಾ ಏನೇ ವಿಡಿಯೋ ಹಾಕಿದ್ರೂ ನಿಮಗೆ ಮುಂದೆ ನೋಟಿಫಿಕೇಷನ್ ಸಿಗುತ್ತೆ. ಸೊ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಹೀಗೆ ಇರಿ. ಇನ್ನೊಂದು ವಿಡಿಯೋ ಒಂದಿಗೆ ನಿಮ್ಮನ್ನು ಅತಿ ಶೀಘ್ರದಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ನಮಸ್ಕಾರ, ಟೇಕ್ ಕೇರ್ ಅಂಡ್ ಬಾಯ್.